ಡಾಕ್ಟರ್ ನಂಜುಂಡಪ್ಪ ಅವರ ಸಮಿತಿಯನ್ನು 25 ವರ್ಷಗಳ ಹಿಂದೆ ನೇಮಕ ಮಾಡಿದರೂ ಸಹಿತ ಅಸಮಾನತೆ ಇನ್ನೂ ನಿವಾರಣೆ ಆಗಿಲ್ಲ. ಕಾರಣ ಏನಂದ್ರೆ ಸರಿಯಾಗಿ ಇಲ್ಲಿವರೆಗೆ ಅದಕ್ಕೆ ಹಣದ ಸೌಲಭ್ಯ ದೊರಕಿಲ್ಲ ಅನ್ನುವಂತಹ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಿಕೆ ಮಾಡ್ತೀನಿ. ಅದಕ್ಕೆ ಸನ್ಮಾನ ನಮ್ಮ ಮುಖ್ಯಮಂತ್ರಿಗಳದನ್ನು ಖಂಡಿತವಾಗಿ ಒದಗಿಸುತ್ತಾರೆ ಎನ್ನುವ ಭರವಸೆ ನನ್ನಲ್ಲಿದೆ. ಭೌಗೋಳಿಕವಾಗಿ ನಮ್ಮ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕಕ್ಕಿಂತಲೂ 8,917 ಚದರ ಕಿಲೋಮೀಟರ್ ದೊಡ್ಡದಿದೆ. ಜಲಸಂಪನ್ಮೂಲ ಸಾಕಷ್ಟಿದೆ. ಇಲ್ಲಿ ಕರ್ನಾಟಕ ರಾಜ್ಯದ 68% ನೀರಿನ ಸಂಪನ್ಮೂಲ ಈ ಉತ್ತರ ಕರ್ನಾಟಕದಲ್ಲಿದೆ. ಆದರೆ ಯೋಜನೆಗಳು ಕುಂಠಿತವಾಗಿ ಸಾಗ್ತಾ ಇದ್ದವೆ. ಕಳೆದ 30-40 ವರ್ಷಗಳಿಂದ ಸಾಕಷ್ಟು ಯೋಜನೆಗಳು ಇನ್ನೂ ಪರಿಪೂರ್ಣವಾಗಿಲ್ಲ, ಮುಗುದಿಲ್ಲ. ಉದಾಹರಣೆಗೆ ಕೃಷ್ಣಾ ಮೇಲ್ದಂಡೆ ಯೋಜನೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ಒಂದು ಕಾಲಮಿತಿಯೊಳಗೆ ನಮ್ಮ ಸರ್ಕಾರ ಮುಗಿಸುತ್ತೆ ಅನ್ನುವಂತಹ ಒತ್ತಾಯವನ್ನು ನಾನು ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಸನ್ಮಾನ್ಯ ಬೊಮ್ಮಾಯಿ ಅವರು ನೀರಾವರಿ ಸಚಿವರಿದ್ದಾಗ 17,000 ಕೋಟಿ ರೂಪಾಯಿ ಇವತ್ತು R&R ಮತ್ತು ಯೋಜನೆಗೆ ನಿಗದಿಪಡಿಸಲಾಗಿತ್ತು. ಆದರೆ ಇವತ್ತು 83,000 ಕೋಟಿ ರೂಪಾಯಿ ದಾಟಿದೆ. ಮತ್ತೆ ಇದಕ್ಕೆ ಸಮಯವನ್ನು ವ್ಯಯ ಮಾಡಿದ್ರೆ ಅಂದ್ರೆ ಅದು ಯೋಜನೆ ಆಗ್ತೈತೋ ಇಲ್ಲೋ ಅನ್ನುವಂತಹ ಒಂದು ವಿಚಾರದೊಳಗೆ ಸಂದಿಗ್ಧ ಸ್ಥಿತಿಯೊಳಗೆ ನಾವು ಬರ್ತೀವಿ. ಅದನ್ನು ಕಳೆದ 50 ವರ್ಷಗಳಿಂದ ನಮ್ಮ ಏನು ಬಾಗಲಕೋಟೆ ಹಾಗೂ ಬಿಜಾಪುರ ಜಿಲ್ಲೆ ಸಂತ್ರಸ್ತರು ತೂಗುಗತ್ತೆ ಮೇಲಿದ್ದಾರೆ. ಯಾವುದೇ ಅಭಿವೃದ್ಧಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದನ್ನು ಯಾವಾಗ ಯೋಜನೆ ಮುಗಿತೈತಿ? 1964 ಅಡಿಗಲ್ಲಿಟ್ಟಂತ ಯೋಜನೆ ಇನ್ನೂವರೆಗೂ ಮುಗುದಿಲ್ಲಪ್ಪ ಅಂದ್ರೆ ಇದು ನಿಜವಾಗಿಯೂ ಒಂದು ಸಖ್ಯದ ಆಶ್ಚರ್ಯ ಅನ್ನುವಂಥ ಮಾತನ್ನ ನಾನು ಹೇಳಿಕೆ ಮಾಡ್ತೀನಿ. ಇದರ ಜೊತೆಗೆ ಸ್ಪಷ್ಟವಾಗಿ ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನು ಒಂದು ಕಾಲಮಿತಿಯೊಳಗೆ ಅಂದ್ರೆ 5-6 ವರ್ಷದೊಳಗೆ ಮುಗಿಯುವಂತಹ ಯೋಜನೆ ಹಾಕಿಕೊಡ್ತಾರೆ ಅಂತ ತಿಳ್ಕೊಂಡು ಸನ್ಮಾನ್ಯ ನೀರಾವರಿ ಸಚಿವರನ್ನ ನಮ್ಮ ಗೌರವ ಮತ್ತು ಮುಖ್ಯಮಂತ್ರಿಗಳನ್ನ ಒತ್ತಾಯಿಸ್ತೇನೆ. ಆಮೇಲೆ ಇದ್ರ ಜೊತೆಗೆ ಪ್ರತಿಯೊಂದು ಊರಿನೊಳಗೆ ಕೆರೆಗಳನ್ನು ತುಂಬಿಸುವಂತ ಕೆಲಸ ಆಗಬೇಕು. ಆವಾಗ ಮಾತ್ರ ಬರಗಾಲದಿಂದ ನಾವು ಸಾಕಷ್ಟು ದೂರ ಹೋಗಕ್ಕೆ ಸಾಧ್ಯ ಆಗಿದೆ. ಕಾಯಂ ಬರಗಾಲ ಬವಣೆ ತಪ್ಪಿಸಿಕೊಳ್ಬೇಕಾದ ಪ್ರತಿಯೊಂದು ಗ್ರಾಮದೊಳಗೆ ಕೆರೆಗಳಿಗೆ ನೀರು ತುಂಬಿಸುವ ಕೆಲಸ ಆಗಬೇಕು. ಮಹದಾಯಿ ನವಲಿ ಸಮತೋಲನ ಜಲಾಶಯ ನಿರ್ಮಿಸಿ ಅದು 31 TMC ನೀರನ್ನು ಸಂಗ್ರಹಿಸಲು ಕ್ರಮ ಕೈಗೊಳ್ಬೇಕಂತ ನಾನು ಒತ್ತಾಯ ಮಾಡ್ತೀನಿ. ಇದಕ್ಕೆ ಉದಾಹರಣೆ ಏನಪ್ಪ ಅಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು 13-18 ಅವಧಿಯೊಳಗೆ ನಮ್ಮ ಕ್ಷೇತ್ರಕ್ಕೆ ನಮ್ಮ ಜಿಲ್ಲೆಗೆ ಸಾಕಷ್ಟು ಅನುದಾನ ಕೊಟ್ಟರು, ವಿಶೇಷವಾಗಿ ನೀರಾವರಿಗೆ. ಆ ಸಂದರ್ಭದೊಳಗೆ ನಮಗೆ 2 ಲಿಫ್ಟ್ ಇರಿಗೇಷನ್ ಮಾಡೋದ್ರ ಮುಖಾಂತರ 10 ಕೆರೆಗಳನ್ನು ತುಂಬಿಸಿದ್ವಿ. ಅವಾಗ ಇವತ್ತು ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ, ಯಾಕೆಂದರೆ ಕೆರೆಗಳಿಗೆ ನೀರು ತುಂಬಿಸಬೇಕಾದ್ರ ಲಾಭ ಏನನ್ನು ಒಂದು ಉದಾಹರಣೆ ಹೇಳ್ತೀನಿ. ಕಳಸ್ಕೊಪ್ಪ ಅನ್ನುವಂಥ ಕೆರೆ 715 ಎಕರೆ ನೀರು ನಿಲ್ತೈತೆ. ಅಲ್ಲಿ ಈಗ ಏನು ಸನ್ಮಾನ್ ಸಿದ್ದರಾಮಯ್ಯನವರ ಅವಧಿಯೊಳಗೆ ಕೆರೆ ತುಂಬಿಸಿದ್ದೀವಿ. ರೇಡಿಯಸ್ 15 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಇವತ್ತಿಗೂ ಸಹಿತ ನಾವು ಈ ಸರ್ವೆ ಕೆರೆ ತುಂಬಿಸಿದ್ದೀವಿ. ಒಂದು ಹಣಿನೂ ಸಹಿತ ಯಾವುದೇ ನೀರಿನ ಸಮಸ್ಯೆ ಆಗಿಲ್ಲ. ಬೋರ್ವೆಲ್ ನೀರು ಜಾಸ್ತಿ ಆಗ್ತಾ ಇದೆ. ಆ ರೀತಿಯೊಳಗೆ ಪ್ರತಿಯೊಂದು ಗ್ರಾಮದೊಳಗೆ ಇದನ್ನ ಮಾಡಬೇಕಂತ, ಕೆರೆ ತುಂಬಿಸಬೇಕಂತ ತಿಳ್ಕೊಂಡು ನಾನು ಒತ್ತಾಯ ಮಾಡ್ತೀನಿ. ಆಮೇಲೆ ಇವತ್ತು ಏನಾಗಿದೆ ಸರ್, ಪುನರ್ವಸತಿ ಅಂದ್ರೆ ಕೇವಲ ಪರಿಹಾರ ನೀಡಿ ಒಕ್ಕಲೆಬ್ಬಿಸುವುದು ಆಗಬಾರದು, ಅದು ಕೇವಲ ಸ್ಥಳಾಂತರ ಆಗ್ತೈತಿ. ಇವತ್ತು ನಮ್ಮ ಬಾಗಲಕೋಟೆ ಬಿಜಾಪುರ ಜಿಲ್ಲೆಯೊಳಗೆ ಬಹಳ ಸಂತ್ರಸ್ತರ ಗೋಳು ಯಾರು ಕೇಳುವವರು ಇಲ್ಲ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗಿದೆ. RCಗಳಿಗೆ ಯಾವುದೇ ಇನ್ನೂ ಮೂಲಭೂತ ಸೌಕರ್ಯ ಸಾಕಷ್ಟು ಸಿಕ್ಕಿಲ್ಲ. ಉದ್ಯೋಗ ಇಲ್ಲದನ್ನ ಹಾಳರಟ್ಟಿ ಹೊಡೆಯುವುದು, ಇಸ್ಪೇಟ್ನಂತಹ ದುಶ್ಚಟಗಳಿಗೆ ಬಲಿಯಾಗಿದ್ದಾರೆ, ಚಕ್ಕಾಡ್ಲಿ ಕತ್ತಿದ್ದಾರೆ. ಅದಕ್ಕೆ ಅಲ್ಲಿ ಪುನರ್ವಸತಿ ಕೇಂದ್ರದಲ್ಲಿ ಉದ್ಯೋಗ ಕೊಡಲು ಕ್ರಮ ಕೈಗೊಳ್ಳಬೇಕಂತ ನಾನು ಒತ್ತಾಯ ಮಾಡ್ತೀನಿ. ಆಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾಳೆ ನಮ್ಮ ಅನೇಕ ಸಮಸ್ಯೆಗಳನ್ನ ವಿಚಾರಣೆ ಮಾಡಲಿಕ್ಕೆ ಚರ್ಚಿಸಲಿಕ್ಕೆ ಮುಳುಗಡೆ ಭಾಗದ ಸಂತ್ರಸ್ತರು ಆ ಭಾಗದ ಜನಪ್ರತಿನಿಧಿಗಳ ಸಭೆಯನ್ನು ಕರೆದಿದ್ದಾರೆ. ಅದಕ್ಕೆ ಅವರ ಕಳಕಳಿಯನ್ನು ಮೆಚ್ಚಿ ನಾನು ಈ ಸಂದರ್ಭದೊಳಗೆ ನಾನು ಅಭಿನಂದನೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಹೇಳ್ತೀನಿ. ಇದರ ಜೊತೆಗೆ ನಮ್ಮ ಭಾಗದೊಳಗೆ ಬಾಗಲಕೋಟೆ ಇರಬಹುದು, ಬಿಜಾಪುರ ಇರಬಹುದು, ಟೂರಿಸಂ ಪ್ಲೇಸ್ಗಳು ಬಹಳ ಅದಾವ. ಒಬ್ಬ ಸಮರ್ಥ ಮಂತ್ರಿ ಕೈಯೊಳಗೆ ಇವತ್ತು ಯಾವುದು ಅಲಕ್ಷ್ಯಕ್ಕೆ ಉಳಿದಂತ ಪ್ರವಾಸಿ ಖಾತೆಯನ್ನ ಒಬ್ಬ ಸಮರ್ಥ ಮಂತ್ರಿಗಳಿಗೆ ಕೊಟ್ಟು ಇವತ್ತು ಅದಕ್ಕೊಂದು ಚಾಲನೆ ಸಿಕ್ಕಿದೆ. ನಮಗ ಏನೋ ಆಶಾ ಮೂಡಿದೆ,
ಏನಾದರೂ ಇವರು ಟೂರಿಸಂ ಇಲಾಖೆಯೊಳಗೆ ಬದಲಾವಣೆ ತರ್ತಾರೆ ಅನ್ನುವಂಥದ್ದು ಆಶಾ ಹುಡಿದೆ. ಬೇಲೂರು ಹಳೆಬೀಡಿನಷ್ಟೇ ಆಕರ್ಷಕ ಪ್ರವಾಸಿ ಸ್ಥಾನಗಳಾದ ಐಹೊಳಿ, ಬದಾಮಿ, ಪಟ್ಟದಕಲ್ಲು, ಕೂಡಲ್ ಸಂಗಮ, ಆಲ್ಮಟ್ಟಿ ಹಾಗೂ ಬಿಳಿಗಿ ಕ್ಷೇತ್ರ ಚಿಕ್ಕ ಸಂಗಮ, ಇಲ್ಲಿ ಪಕ್ಷಿಧಾಮಗಳು ಸಹಿತ ಮಂಜೂರಾಗಿದೆ. ಇದರ ಅಭಿವೃದ್ಧಿಗೆ ಸಾಕಷ್ಟು ಹಣವನ್ನು ಕೊಟ್ಟರೆಂದರೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರವಾಸಿಗರನ್ನ ಮೂಲಭೂತ ಸೌಕರ್ಯ ಒದಗಿಸಿದರೆ ಅದು ಕೋಟಿ ಕೋಟಿ ರೂಪಾಯಿದೊಳಗೆ ನಮಗೆ ರಾಜಸ್ವ ಬರಲಿದೆ ಸರ್ಕಾರಕ್ಕೆ ಅನ್ನುವಂತ ಮಾತನ್ನು ಹೇಳ್ತೀನಿ. ಚಾಲುಕ್ಯ ಉತ್ಸವ, ರನ್ ಉತ್ಸವ ನಿಂತು ಹೋಗಿದ್ದಾವೆ. ಅದಕ್ಕೆ ಪ್ರತಿ ವರ್ಷನೂ ಸಹಿತ ಅದನ್ನ ಸರ್ಕಾರ ನಡೆಸುವ ರೀತಿಯೊಳಗೆ ಗಮನ ಹರಿಸಬೇಕು ಅನ್ನುವಂತ ಮಾತನ್ನು ಹೇಳೋದ್ರ ಮುಖಾಂತರ ಸರ್ಕಾರಿ ಭೂಮಿ ಇದ್ದಲ್ಲಿ ಕೆರೆಗಳನ್ನು ನಿರ್ಮಿಸಿ ನೀರು ತುಂಬಿಸಿದರೆ ಪ್ರತಿಯೊಂದು ಗ್ರಾಮದಲ್ಲಿ ಅಂತರದಲ್ಲಿ ಹೆಚ್ಚಾಗಲಿದೆ ಅನ್ನುವಂತ ಮಾತನ್ನು ಹೇಳಿಕೆ ನಾನು ಇಚ್ಛೆ ಮಾಡ್ತೀನಿ. ಆಮೇಲೆ ಶಿಕ್ಷಣ ರಂಗದಲ್ಲಿ ಆರೋಗ್ಯದಲ್ಲಿ ಎಷ್ಟು ತಾರತಮ್ಯ ಇದೆ ಅನ್ನುವಂಥದ್ದನ್ನು ಅಂಕಿ ಸಂಖ್ಯೆಗಳ ಮುಖಾಂತರ 18ರವರೆಗೆ ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಸರ್ಕಾರಿ ಪ್ರಾಥಮಿಕ ಶಾಲೆಗಳು ದಕ್ಷಿಣ ಕರ್ನಾಟಕದಲ್ಲಿ 34,875, ಉತ್ತರ ಕರ್ನಾಟಕದೊಳಗೆ 24,980, ಅಂದರೆ ವ್ಯತ್ಯಾಸ 9,595. ಪ್ರೌಢಶಾಲೆಗಳು ದಕ್ಷಿಣ ಕರ್ನಾಟಕದೊಳಗೆ 8,796 ಇದ್ದರೆ ಉತ್ತರ ಕರ್ನಾಟಕದೊಳಗೆ 5,556 ಅದಾವ. ತಾರತಮ್ಯ ಇರೋದು 2,740. ಪಿವಿ ಕಾಲೇಜುಗಳು ದಕ್ಷಿಣ ಕರ್ನಾಟಕದೊಳಗೆ 750 ಅದಾವು, ಉತ್ತರ ಕರ್ನಾಟಕದೊಳಗೆ 457 ಅದಾವ, 795 ವ್ಯತ್ಯಾಸ. ಪದವಿ ಕಾಲೇಜು ದಕ್ಷಿಣ ಕರ್ನಾಟಕದಲ್ಲಿ 1,308 ಇದ್ದರೆ ಉತ್ತರ ಕರ್ನಾಟಕದಲ್ಲಿ 1,059 ಅದಾವು, 749 ವ್ಯತ್ಯಾಸ. ಕಾನೂನು ಕಾಲೇಜು ದಕ್ಷಿಣ ಕರ್ನಾಟಕದಲ್ಲಿ 58 ಇದ್ದರೆ ಉತ್ತರ ಕರ್ನಾಟಕದಲ್ಲಿ ಕೇವಲ 34, ಅಂದರೆ 24 ವ್ಯತ್ಯಾಸ. ವೈದ್ಯಕೀಯ ಕಾಲೇಜುಗಳು ದಕ್ಷಿಣ ಕರ್ನಾಟಕದಲ್ಲಿ 510 ಇದ್ದರೆ ಉತ್ತರ ಕರ್ನಾಟಕದಲ್ಲಿ 179, ವ್ಯತ್ಯಾಸ 331. ತಾಂತ್ರಿಕ ಕಾಲೇಜುಗಳು ಶಿಕ್ಷಣದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ 148 ಇದ್ವು ಅಂದರೆ ಉತ್ತರ ಕನ್ನಡ ಕೇವಲ 43, ವ್ಯತ್ಯಾಸ 105. ಅದನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ದಕ್ಷಿಣ ಕರ್ನಾಟಕದಲ್ಲಿ 1483 ಇದ್ವು ಅಂದರೆ ಉತ್ತರ ಕರ್ನಾಟಕದಲ್ಲಿ 873, ವ್ಯತ್ಯಾಸ ಇರುವುದು 609 ಅನ್ನುವಂಥ ಮಾತನ್ನು ಸನ್ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತರಲಿಕ್ಕೆ ನಾನು ಇಚ್ಛೆ ಮಾಡ್ತೀನಿ. ಅದಕ್ಕೆ ಈ ಎಲ್ಲ ಏನು ಸಮಸ್ಯೆಗಳಿದಾವ ಇವನ್ನು ಬಗೆಹರಿಸಲಿಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಮರ್ಥರಿದ್ದಾರೆ, ಸಹಾಯ ಮಾಡಬೇಕನ್ನುವಂಥ ಒತ್ತಾಯ ಮಾಡುವುದರ ಜೊತೆಗೆ ಇನ್ನೊಂದು, ವಿದ್ಯುತ್ ಇಲಾಖೆಯಲ್ಲಿ ಒಟ್ಟು ಕರ್ನಾಟಕ ರಾಜ್ಯದಲ್ಲಿ 35 ಲಕ್ಷ ಪಂಪ್ಸೆಟ್ ಅದ. ವಿದ್ಯುತ್ ಕನ್ಸಂಪ್ಷನ್ 40% ಏನಿದೆ ಅದು ಕೇವಲ ಈ ಪಂಪ್ಸೆಟ್ಗಳಿಗೆ ಹೋಗ್ತಾ ಇದೆ. ನಂದು ಒಂದು ಒತ್ತಾಯ ಏನಪ್ಪ ಅಂದ್ರೆ ಸೋಲಾರ್ ಮುಖಾಂತರ ನಮ್ಮನ್ನು ಎಸ್ಟಿಮೇಟ್ ಕಮಿಟಿಗಳಿಗಿದ್ದಾಗ ಅಧಿಕಾರಿಗಳು ಹೇಳಿದ್ರು ನಮಗೆ